ಮೀಸಲಾತಿ ವಿಚಾರದಲ್ಲಿ ಲಿಂಗಾಯತರಿಗೆ ಬಿಜೆಪಿ ಮೋಸ ಮಾಡಿದೆ ಹಿರಿಯ ಲಿಂಗಾಯತ ಮುಖಂಡರನ್ನ ಮುಗಿಸಲು ಹೊರಟಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯ ಬಾಂಬ್ ಸಿಡಿಸಿದ್ದಾರೆ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಮೋಸ ಮಾಡಿದೆ ಹಿರಿಯ ಲಿಂಗಾಯತ ಮುಖಂಡರನ್ನ ಮುಗಿಸಲು ಹೊರಟಿದೆ ಬಿಜೆಪಿ ದಿನೇಶ್ ಗುಂಡೂರಾವ್ ಈ ಮಾತನ್ನ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು ದೊಡ್ಡ ಮುಖಂಡರು ಅವರೇ ಕೈ ಚೆಲ್ಲಿ ಕುಳಿತಿದ್ದಾರೆ ಯಾಕೆ ಸುಮ್ಮನಾಗಿದ್ದಾರೆ ಗೊತ್ತಿಲ್ಲ ಸವದಿ ಶೆಟ್ಟರ್ರನ್ನ ಮೂಲೆಗುಂಪು ಮಾಡಿದ್ರು ಬೆಂಗಳೂರಿನಲ್ಲಿ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೀಸಲಾತಿ ವಿಚಾರದಲ್ಲಿ ಲಿಂಗಾಯತರಿಗೆ ಬಿಜೆಪಿ ಮೋಸ ಮಾಡಿದೆ ಹಿರಿಯ ಲಿಂಗಾಯತ ಮುಖಂಡರನ್ನ ಮುಗಿಸಲು ಹೊರಟಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಶೆಟ್ಟರ್ ಹಾಗೂ ಸವದಿ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಅವರನ್ನ ಮೂಲೆಗುಂಪು ಮಾಡಿತ್ತು ಬಿಜೆಪಿ ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆಯಾದ್ರು ಅನ್ನೋ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಲಕ್ಷ್ಮಣ್ ಸರ್ ಒಂದ ಕಡೆ ಈ ಮೀಸಲಾತಿಯಲ್ಲಿ ಲಿಂಗಾಯತ ಸಮಾಜಕ್ಕೆ ಮೋಸ ಮಾಡಿದ್ದಾರೆ ಇನ್ನೊಂದು ಕಡೆ ಬಿಜೆಪಿಯ ಹಿರಿಯ ಲಿಂಗಾಯತ ಮುಖಂಡರಗಳನ್ನ ಅವರನ್ನ ಒಂದು ರೀತಿ ಮುಗಿಸಿ ಹೊರಟುಬಿಟ್ಟಿದ್ದಾರೆ ಬಿಜೆಪಿಯ ಆಂತರಿಕ ಒಂದು ರಾಜಕಾರಣದಿಂದ ಇನ್ನು ಮತ್ತೆ ಮೂರನೇ ಕಡೆ ಅವರ ಬಹಳ ದೊಡ್ಡ ಪ್ರಮುಖ ಬಿಜೆಪಿಯ ಲಿಂಗಾಯತ್ ಮುಖಂಡರು ಯಾರು ಯಡಿಯೂರಪ್ಪನವರು ಅವರು ಇದರಲ್ಲಿ ಕೈ ಚೆಲ್ಲಿ ಕೂತ್ಕೊಂಡಿದ್ದಾರೆ ಅವರು ಯಾಕೆ ಸುಮ್ಮನೆ ಆದರೂ ನನಗೆ ಗೊತ್ತಿಲ್ಲ ಅವರು ಯಾಕೆ ಜಗದೀಶ್ ಶೆಟ್ಟರ್ನ ತೆಗೆದ ಟಿಕೆಟ್ ಕೊಡಬಾರದು ಅಂತ ತೀರ್ಮಾನ ಆದಾಗ ಯಾಕೆ ಅದನ್ನು ನಿಲ್ಲಿಸಲಿಲ್ಲ ಯಾಕೆ ಅವರು ಅವ್ರ ಪರವಾಗಿ ಹೋರಾಟ ಮಾಡಲಿಲ್ಲ ಯಾಕೆಂತ ಹೇಳಿದ್ರೆ ಬಹುತೇಕ ಯಡಿಯೂರಪ್ಪನವರು ಮನಸ್ಸು ಮಾಡಿದಿದ್ರೆ ಅದನ್ನು ಬಿಜೆಪಿ ಮೇಲೆ ಒತ್ತಡ ತಂದು ಮಾಡ್ಬೋದಾಗಿತ್ತು ಸೊ ಇದು ಈ ಕಾನ್ಸ್ಪಿರಸಿ ಏನಾಗಿದೆ ಎಲ್ಲೋ ಒಂದು ಕಡೆ ಇದು ಅವರೇ ಸೃಷ್ಟಿ ಹಾಕಿರ್ತಕ್ಕಂಥದ್ದು ಮೀಸಲಾತಿ ಪ್ಲಸ್ ಈ ದೊಡ್ಡ ದೊಡ್ಡ ಲೀಡರ್ಗಳನ್ನು ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಕ್ರಿಯೆ ಲಕ್ಷ್ಮಣ್ ಸವದಿಯವ್ರನ್ನ ಮೂಲೆ ಗುಂಪು ಮಾಡಿದ್ರು ಜಗದೀಶ್ ಶೆಟ್ಟರ್ಗೆ ಅವಮಾನ ಮಾಡಿದ್ರು ಸೊ ಇದು ಯಾವ ಕಾರಣಕ್ಕೋಸ್ಕರ ಜನರಿಗಂತೂ ಇನ್ನೂ ಅರ್ಥ ಆಗಲಿಲ್ಲ ಅದರಿಂದನೇ ಅದು ಇಶ್ಯೂ ಹೊರಗೆ ಬಂದಿದೆ ಈಗ ಒಂದು ಕಡೆ ಈ ಮೀಸಲಾತಿಯಲ್ಲಿ ಲಿಂಗಾಯತ್ ಸಮಾಜಕ್ಕೆ ಮೋಸ ಮಾಡಿದ್ದಾರೆ ಇನ್ನೊಂದು ಕಡೆ ಬಿಜೆಪಿಯ ಹಿರಿಯ ಲಿಂಗಾಯತ್ ಮುಖಂಡರುಗಳನ್ನು ಅವರನ್ನು ಒಂದು ರೀತಿ ಮುಗಿಸಿಕೊಟ್ಟು